ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಪ್ರತಿಯೊಬ್ಬರ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಧನ್ವಂತರಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಿನ ಪರಿಸ್ಥಿತಿಗೆ ಇದು ತುಂಬಾ ಅವಶ್ಯಕತೆ ಇದೆ. ಬನ್ನಿ, ಅದನ್ನು ಪೂಜೆನ ಯಾವ ರೀತಿ ಸರಳವಾಗಿ ಮಾಡ್ಕೋಬೋದು ಮನೆಯಲ್ಲೇ ಅಂತೇಳಿಗ ತಿಳ್ಕೊಳ್ಳೋಣಂತೆ. ನೋಡಿ, ನಾನು ಒಂದು ರಂಗೋಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ದೇವರ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪುಟ್ಟದಾದನ್ನು ಸರಿಯೇ ಒಂದು ರಂಗೋಲಿ ಹಾಕಿ ನೀವು ಅದರ ಮೇಲೆ ಒಂದು ಮಣೆಯನ್ನು ಇಟ್ಟು ಅದರ ನಂತರ ನೀವು ಧನ್ವಂತರಿಯ ಫೋಟೋವನ್ನು ತೆಗೆದುಕೋಬೇಕಾಗುತ್ತೆ. ಧನ್ವಂತರಿ ವಿಷ್ಣುವಿನ ಅವತಾರ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಮಹಾವಿಷ್ಣು ಧನ್ವಂತರಿ ಅವತಾರದಲ್ಲಿ ತಾಳಿದನೆಂದು ಒಂದು ಪುರಾಣಗಳಲ್ಲಿ ಉಲ್ಲೇಖನವಿದೆ. ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ಸಮುದ್ರ ಮಂಥನದ ಕಾಲದಲ್ಲಿ ದೇವಾನುದೇವತೆಗಳು ರಾಕ್ಷಸರೊಂದಿಗೆ ಹೋರಾಡಬೇಕಾದ್ರೆ ಅವರ ಸಮಯದಲ್ಲಿ ಒಂದು ಗುಣಪಡಿಸಲು ಆಗದಂಥ ನೋವುಗಳು ಏನಿರುತ್ತೆ, ನೋವು ವ್ಯಾಧಿಗಳು ಏನಿರುತ್ತೋ ಅದನ್ನೆಲ್ಲವನ್ನು ವೈದ್ಯನಾಗಿ ಚಿಕಿತ್ಸೆ ನೀಡಲು ಈ ಧನ್ವಂತರಿಯ ರೂಪದಲ್ಲಿ ವಿಷ್ಣುವು ಅವತರಿಸಿದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕೂಡ ಹತ್ರನೂ ಕೂಡ ಈ ಧನ್ವಂತರಿ ಫೋಟೋ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಅದರ ಬದಲಿಗೆ ವಿಷ್ಣುವಿನ ಫೋಟೋ ಸಹ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಶಿವ ಪಾರ್ವತಿಯ ಫೋಟೋನೂ ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಅದರ ನಂತರ ನೋಡಿ, ನಾವು ಈಗ ಧನ್ವಂತರಿ ಫೋಟೋಗೆ ನಾನು ಮೊದಲು ಶ್ರೀಗಂಧ ಹಚ್ತಾ ಇದ್ದೇನೆ, ಅದರ ನಂತರ ಅರಿಶಿಣ ಕುಂಕುಮ ಹಚ್ಚಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಂತರ ನಾವು ಏನು ಪೀಠವನ್ನು ರೆಡಿ ಮಾಡಿಕೊಂಡಿದ್ದೇವೆ, ಆ ಪೀಠದ ಮೇಲೆ ನಾವು ಒಂದು ಹಳದಿ ವಸ್ತ್ರವನ್ನು ಹಾಕಬೇಕಾಗುತ್ತೆ. ಅದರ ನಂತರ ನಾವು ಈಗ ಏನು ಧನ್ವಂತರಿ ಫೋಟೋವನ್ನು ರೆಡಿ ಮಾಡಿಕೊಂಡಿದ್ದೇವೆ ಅದನ್ನು ಇಟ್ಟು ನಾವು ಪೂಜೆ ಮಾಡ್ಕೋಬೇಕು. ನಂತರ ಒಂದು ಪ್ಲೇಟನ್ನು ತೆಗೆದುಕೋಬೇಕು. ಆ ಪ್ಲೇಟಿನ ಮೇಲೆ ನಾನು ಎರಡು ವಿಳೆದೆಲೆ ಇಟ್ಟಿದ್ದೇನೆ. ಅದರ ಮೇಲೆ ನಾನು ಸುತ್ತ ಅರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿಕೊಂಡಿದ್ದೇನೆ. ವಿಳೆದೆಲೆ ಮೇಲೆ ನಾನು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾನು ದೀಪವನ್ನು ಇಡ್ತಾ ಇದ್ದೇನೆ. ಈ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು, ಕಾರಣವೇನು ಅಂತ ನಾವು ಮೊದಲು ತಿಳ್ಕೋಬೇಕು. ನೋಡಿ, ದೀಪಕ್ಕೂ ನಾವು ಮೊದಲು ಮೂರು ಕಡೆ ಬರೋ ಥರ ನಾವು ಗಂಧ ಹಚ್ಚಿ ಅದರ ನಂತರ ಅರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಈ ದೀಪಕ್ಕೆ ನಾನು ಇವಾಗ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ಏನಕ್ಕಪ್ಪ ಅಂತಂದರೆ, ಒಂದು ಆಯುರ್ವೇದ ಚಿಕಿತ್ಸೆಯಲ್ಲಿ ಅದನ್ನು ನಾವು ತುಂಬಾ ಉಪಯೋಗ ಮಾಡ್ತಾರೆ. ಯಾಕೆ ಅಂತಂದರೆ, ಅದನ್ನು ಸಾಮಾನ್ಯವಾಗಿ ಕೆಮ್ಮು, ಶೀತ ಅಥವಾ ಯಾವುದೇ ರೀತಿಯ ಒಂದು ಅಸ್ತಮಾ ರೀತಿಯ ತೊಂದರೆಗಳಿದ್ರೂ ಕೂಡ ಅದು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಬಾಡಿ ಮಸಾಜ್ ಮಾಡೋದ್ರಿಂದ ನಿಮ್ಮಲ್ಲಿರೋ ಒಂದು ಕೆಮ್ಮು ಶೀತ ಕಡಿಮೆ ಆಗುತ್ತೆ, ಜೊತೆಯಲ್ಲಿ ಸುಸ್ತು ಸಹ ಕಡಿಮೆ ಆಗುತ್ತೆ. ಈ ರೀತಿಯೆಲ್ಲ ಕೆಲವೊಂದು ಇನ್ನೂ ತುಂಬಾ ಔಷಧಿ ಗುಣಗಳು ಈ ಸಾಸಿವೆ ಎಣ್ಣೆಯಲ್ಲಿ ಇರೋದ್ರಿಂದ ನಾವು ಈ ಸಾಸಿವೆ ಎಣ್ಣೆನ ಉಪಯೋಗಿಸ್ಕೊಂಡು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೆ ರೆಗ್ಯುಲರ್ ನೀವು ಯಾವ ರೀತಿ ಬತ್ತಿಯನ್ನು ಹಾಕ್ತೀರೋ ಆ ಬತ್ತಿಯನ್ನು ಹಾಕ್ಬೋದು. ನಂತರ ಆ ದೀಪದೊಳಗೆ ಸ್ವಲ್ಪ ನಾನು ಪಚ್ಚಕರ್ಪೂರವನ್ನು ಹಾಕಿದ್ದೇನೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಧನ್ವಂತರಿ ಫೋಟೋನೂ ಇಲ್ಲ, ವಿಷ್ಣುವಿನ ಫೋಟೋನೂ ಇಲ್ಲ, ನಮ್ಮ ಹತ್ರ ಒಂದು ಶಿವಪಾರ್ವತಿಯ ಫೋಟೋನೂ ಇಲ್ಲ, ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೀವು ಅನ್ನೋದಾದರೆ, ನೀವು ಜಸ್ಟ್ ಈ ರೀತಿ ದೀಪವನ್ನು ರೆಡಿ ಮಾಡಿಕೊಂಡು ನೀವು ಧನ್ವಂತರಿಯನ್ನು ಮನೆ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಆರೋಗ್ಯ ಈ ರೀತಿ ನಾವು ಸುಧಾರಿಸ್ಕೋಬೇಕು ಅಂತ ಕೇಳಿಕೊಂಡು ಅದರ ನಂತರ ಒಂದು ಪೀಠ ರೆಡಿ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪುಟ್ಟದಾದ ಮಣೆ ತೆಗೆದುಕೊಳ್ಳಿ, ಅದ್ರ ಮೇಲೆ ಅರಿಶಿಣ ಹಚ್ಚಿಬಿಟ್ಟು ಒಂದು ಸ್ವಸ್ತಿಕ್ ಚಿತ್ರ ಬರಿಬೇಕು, ಅದು ಕುಂಕುಮದಲ್ಲಿ ಬರಿಬೇಕಾಗುತ್ತೆ. ಕುಂಕುಮದಲ್ಲಿ ಬರೆದು ಆ ದೀಪವನ್ನು ನಾವು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ದೀಪ ಹಚ್ಚಿ ಧನ್ವಂತರಿ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿ, ಅಂದರೆ 108 ಬಾರಿ ಕೇಳ್ಕೋಬೇಕಾಗುತ್ತೆ. ಓಂ ಶ್ರೀ ಧನ್ವಂತರಿಯೇ ನಮಃ ಅಂತ ನೀವು ಹೇಳ್ಕೊಂಡು ನೀವು ಪೂಜೆ ಮಾಡಿಕೊಂಡು ನಿಮ್ಮ ಆರೋಗ್ಯದ ಸಮಸ್ಯೆ ಏನಿರುತ್ತೋ ಅದನ್ನು ಕೇಳ್ಕೊಳ್ಳಿ, ಅಷ್ಟೇ ಸಾಕು, ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಇದು ಒಂದು ದಿವಸ ಮಾಡಿದ್ರೆ ನಿಮಗೆ ಫಲ ಸಿಗೋದಿಲ್ಲ, ರೆಗ್ಯುಲರಾಗಿ ನೀವು ಮಾಡ್ತಾ ಬರಬೇಕು. ನೋಡಿ, ಸ್ವಸ್ತಿಕ್ ಚಿತ್ರ ಬರೆದ ಮೇಲೆ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ನಂತರ ನಾವು ದೀಪವನ್ನು ಏನು ರೆಡಿ ಮಾಡಿಕೊಂಡಿದ್ದೇವೆ ಆ ದೀಪವನ್ನು ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ನೀವು ದೇವ್ರ ಮುಂದೆ ದೀಪ ಹಚ್ಚಬೇಕಾಗುತ್ತೆ. ಇದಿಷ್ಟು ನೀವು ಪಾಲಿಸಬೇಕಾಗುತ್ತೆ. ಒಂದು ಪಕ್ಷದಲ್ಲಿ ನಿಮಗೆ ಡೈಲಿ ಅಂದರೆ ರೆಗ್ಯುಲರಾಗಿ ಮಾಡೋದಕ್ಕೆ ಆಗೋದಿಲ್ಲಪ್ಪ ಅನ್ನೋದಾದರೆ 11 ದಿವಸ, 21 ದಿವಸ ಅಥವಾ ವೀಕ್ಲಿ 2 ಡೇಸ್ ಆದರೂ ಮಾಡ್ಬೋದು. ಸಂಡೇ ಮತ್ತು ಥರ್ಸ್ಡೇ 2 ದಿವಸವೂ ನೀವು ಈ ರೀತಿ ದೀಪಾರಾಧನೆ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಮತ್ತೊಂದು ರೀತಿಯ ತುಂಬಾ ಇಂಪಾರ್ಟೆಂಟ್ ಇದು, ಈ ರೀತಿ ಒಂದು ದೀಪಾರಾಧನೆ ಮಾಡಬೇಕಾಗುತ್ತೆ. ಅದು ಯಾವುದಪ್ಪ ಅಂತಂದರೆ, ಪಂಚಗವ್ಯ ದೀಪಾರಾಧನೆ ಅಂತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇದು. ಇದು ಸಾಮಾನ್ಯವಾಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆದರೆ ಅದನ್ನು ನೀವು ಅದು ಅಲ್ಲಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಈ ಪಂಚಗವ್ಯ ದೀಪಾರಾಧನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾವು ಈ ದೀಪಾರಾಧನೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ, ಈಗಿನ ಪರಿಸ್ಥಿತಿ ತುಂಬಾ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಈಗ ನಾವು ಯಾವ ಸಿಚುಯೇಷನಲ್ಲಿದ್ದೀವಿ, ನಮ್ಮ ಕೋವಿಡೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಈ ದೀಪಾರಾಧನೆ ಕಂಪಲ್ಸರಿ ಮಾಡಬೇಕಾಗುತ್ತೆ. ನಾನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ.
ನೋಡಿ, ಧನ್ವಂತರಿಯ ಪೂಜೆ ಶುರು ಮಾಡೋದಕ್ಕೆ ಮುಂಚೆ ನಾವು ಗಣೇಶನನ್ನು ಪೂಜೆ ಮಾಡಬೇಕು. ಗಣೇಶನ ಬಗ್ಗೆ ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೀನಿ, ಗಣೇಶ ವಿಘ್ನ ನಿವಾರಕ ಅಂತೇಳಿ. ಪ್ರತಿ ಸರಿನೂ ಯಾವುದೇ ಪೂಜೆ ಮಾಡಲಿ, ನಾವು ಮೊದಲು ಗಣೇಶನನ್ನು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಅದ್ರ ನಂತರ ನಾವು ಬೇರೆ ಪೂಜೆಗಳನ್ನ ಮಾಡಬೇಕಾಗುತ್ತೆ. ನೋಡಿ, ಒಂದು ಪುಟ್ಟದಾದ ಪ್ಲೇಟ್ ತೆಗೆದುಕೊಂಡಿದ್ದೇನೆ, ಎರಡು ವಿಳೆದೆಲೆ ಇಟ್ಟಿದ್ದೇನೆ, ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅಕ್ಷತೆ ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ. ಗಣೇಶನಿಗೆ ಆಲ್ರೆಡಿ ನಾನು ಅರಿಶಿನ ಕುಂಕುಮ ಹಚ್ಚಿದ್ದೇನೆ, ಹಾಗೆಯೇ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೇನೆ. ಆಮೇಲೆ ಹೂವಿಂದ ನೀವು ಅಲಂಕಾರ ಮಾಡ್ಕೋಬೇಕು. ಯಾವ ಹೂವು ಆದ್ರೂ ಪರವಾಗಿಲ್ಲ. ಅವತ್ತಿನ ದಿವಸ ಕೆಂಪು ಹೂವು ಅಂದರೆ ತುಂಬಾ ಪ್ರೀತಿ ಗಣೇಶನಿಗೆ. ಆದರೆ ಅದು ಯಾವಾಗ ಏನು ಸಿಗುತ್ತೋ ಅದೇ ಹೂವಿಂದ ನೀವು ಅಲಂಕಾರ ಮಾಡ್ಬೋದು. ಹಾಗೆಯೇ ಗರಿಕೆ ಇಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆದಷ್ಟು ಗರಿಕೆ ಇಟ್ಟು ಸಂಕಲ್ಪ ಮಾಡ್ಕೋಬೇಕು. ಅದರ ನಂತರ ನಾನು ಧನ್ವಂತರಿ ಫೋಟೋಗೆ ತುಳಸಿ ಮಾಲೆಯನ್ನು ಹಾಕ್ತಿದ್ದೇನೆ. ತುಳಸಿ ಮಾಲೆಯೂ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರಲ್ಲಿ ಏನೆಲ್ಲ ಔಷಧೀಯ ಗುಣಗಳಿವೆ ಅಂತ ಹೇಳಿ. ಅದರ ನಂತರ ಎರಡು ದೀಪವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಊದುಬತ್ತಿಯಿಂದ ನನಗೆ ಆಲ್ರೆಡಿ ನಿಮಗೆ ದೀಪವನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಸಾಸಿವೆ ಎಣ್ಣೆ ಹಾಕಿ ಆ ದೀಪಕ್ಕೆ ನಾನು ಊದುಬತ್ತಿಯಿಂದ ಹಚ್ತಾ ಇದ್ದೇನೆ. ಅದರ ನಂತರ ನಾವು ಊದುಬತ್ತಿಯನ್ನು ಬೆಳಗ್ಗೆ ಗಣೇಶನನ್ನು ನಾವು ಸಂಕಲ್ಪ ಮಾಡ್ಕೋಬೇಕು. ನೋಡಿ, ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೋಬೇಕು. ಅದರ ನಂತರ ಒಂದು ಹೂವನ್ನು ತೆಗೆದುಕೋಬೇಕಾಗುತ್ತೆ. ಅದನ್ನು ನೀವು ತೆಗೆದುಕೊಂಡು ಏನಪ್ಪ ಅಂತಂದರೆ, ಗಣೇಶನ ಹತ್ರ ನೀವು ಏನು ನಿಮ್ಮ ಸಮಸ್ಯೆಗಳಿದೆಯೋ, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಎಂಥ ನಿಮ್ಮದು ಕಷ್ಟಗಳೇ ಆಗಿರ್ಬೋದು, ಅದನ್ನು ನೀವು ಕೇಳಿಕೊಂಡು ಗಣೇಶನ ಹತ್ರ ನೀವು ಅಕ್ಷತೆ ಮತ್ತು ಹೂವನ್ನು ಇಟ್ಬಿಟ್ಟು ಕೇಳಿಕೊಂಡು ಅದ್ರ ನಂತರ ನೀವು ಧನ್ವಂತರಿಯ ಪೂಜೆಯನ್ನು ಶುರು ಮಾಡ್ಕೋಬೇಕು. ನೋಡಿ, ಸಂಕಲ್ಪ ಮಾಡಿಕೊಂಡ ನಂತರ ನಾನು ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಕಾಳುಮೆಣಸು, ಲವಂಗ ತೆಗೆದುಕೊಂಡಿದ್ದೇನೆ, ಹಾಗೆಯೇ ಚಕ್ಕೆ ತೆಗೆದುಕೊಂಡಿದ್ದೇನೆ, ಒಣಶುಂಠಿ ಆದರೆ ಒಣಶುಂಠಿ ತೆಗೆದುಕೊಳ್ಳಿ, ಇಲ್ಲ ಅಂತಂದರೆ ಹಸಿ ಶುಂಠಿನೇ ತೆಗೆದುಕೊಳ್ಳಿ. ಹಾಗೆಯೇ ನೀವು ಇಪ್ಲಿ ಮುಡಿ ಅಂತ ಸಿಗುತ್ತೆ, ಅದನ್ನು ಕೂಡ ಉಪಯೋಗಿಸ್ಕೋಬೇಕಾಗುತ್ತೆ. ಆ ಚೂರ್ಣ ಏನಪ್ಪ ಅಂತಂದರೆ, ಇಪ್ಲಿ ಚೂರ್ಣ ತುಂಬಾ ಇಂಪಾರ್ಟೆಂಟು. ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮಲ್ಲಿ ಎಂಥ ಕಷ್ಟದ ಕಾಯಿಲೆಗಳಿದ್ರೂ ಕೂಡ ಬೇಗನೆ ವಾಸಿಯಾಗುತ್ತೆ. ಆದರೆ ಅದನ್ನು ನೀವು ಪೌಡರ್, ಇದಿಷ್ಟನ್ನು ಪೌಡರ್ ಮಾಡಿಕೊಂಡು ನೀವು ಕಷಾಯ ಮಾಡ್ಕೋಬೋದು. ಹಾಗೆ ನೀಲಗಿರಿ ನೋಡಿ ತಿಳಿಸ್ಕೊಡ್ತಾ ಇದ್ದೇನೆ. ನೀಲಗಿರಿ ಆಯಿಲ್ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಒಂದು ಸ್ಕಿನ್ ಅಲರ್ಜಿ ಆಗಿರ್ಬೋದು, ಒಂದು ಕೀಲು ನೋವು ಆಗಿರ್ಬೋದು, ಎಂಥ ನೋವುಗಳಿದ್ದರೂ ಕೂಡ ಅದು ಬೇಗನೆ ರಿಲೀಫ್ ಮಾಡುತ್ತೆ. ಇನ್ನು ಸಾಸಿವೆ ಎಣ್ಣೆ ಬಗ್ಗೆ ಈಗ ತಾನೇ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಕಷಾಯ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಮಕ್ಕಳಿಗೆ ಜೇನುತುಪ್ಪ ಜೊತೆಲೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಬೆಲ್ಲ ತುಂಬಾ ಕ್ಯಾಲ್ಸಿಯಂ ಇರೋದ್ರಿಂದ ಅದು ತುಂಬಾ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ನೋಡಿ, ಒಂದು ಬಿಸಿಯಾದ ಲೋಟಕ್ಕೆ ನಾನು ಒಂದು ಲೋಟದಲ್ಲಿ ಹಾಲು ತೆಗೆದುಕೊಂಡಿದ್ದೇನೆ. ಅದರೊಳಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನೀವು ರೆಗ್ಯುಲರಾಗಿ ಮಕ್ಕಳಿಗೆ ಕೊಡ್ತಾ ಬನ್ನಿ, ಹಾಗೆ ನೀವು ಕೂಡ ಜೊತೆಲಿ ತೆಗೆದುಕೊಳ್ತಾ ಬನ್ನಿ. ನಿಮ್ಮಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಲಿ ಯಾವುದೇ ರೀತಿಯ ಒಂದು ಕೆಮ್ಮು, ಶೀತ, ಗಂಟಲು ನೋವು, ಯಾವುದೇ ರೀತಿಯಾದ್ದು ಕಾಯಿಲೆಗಳಾಗಿರ್ಬೋದು ಅದು ಬೇಗನೆ ಅವಾಯ್ಡ್ ಆಗುತ್ತೆ. ಹಾಗೆಯೇ ನೀವು ಕಷಾಯ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ತುಳಸಿ ಎಲೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಅದರ ನಂತರ ನೋಡಿ, ನಾನು ನಿಮಗೆ ಹಲ್ವೇರಾ ಜೆಲ್ಲನ್ನು ತೋರಿಸ್ತಾ ಇದ್ದೇನೆ. ಇದನ್ನು ಕೂಡ ಏನಕ್ಕಪ್ಪ ಅಂತಂದರೆ, ಇದರಲ್ಲಿ ಒಂದು ರಕ್ತ ಶುದ್ಧಿಗೊಳ್ಳುತ್ತೆ, ಅದ್ರ ಜೊತೆಯಲ್ಲಿ ನಾವು ಇದ್ರದ ಒಂದು ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಯಾರಿಗಾದರೂ ಶುಗರ್ ಇತ್ತು ಅಂದರೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಈ ರೀತಿ ನೀವು ಅಲ್ವೇರಾವನ್ನು ಉಪಯೋಗಿಸ್ಕೋಬೋದು. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ತುಳಸಿ ಎಲೆಯನ್ನು ಕೂಡ ನೀವು ಉಪಯೋಗಿಸ್ಕೊಳ್ಳಿ. ಆಮೇಲೆ ಸ್ಟೀಮ್ ತೆಗೆದುಕೊಳ್ಬೇಕಾದ್ರೆ ನೀಲಗಿರಿ ಆಯಿಲ್ ಜೊತೆ ನೀವು ಒಂದು ಸ್ವಲ್ಪ ತುಳಸಿ ಎಲೆಯನ್ನು ಕೂಡ ಉಪಯೋಗಿಸ್ಕೊಂಡು ಅದರೊಳಗೆ ಹಾಕಿ ಸ್ಟೀಮ್ ತೆಗೆದುಕೊಳ್ಳಿ. ನಿಮಗೆ ಎಂಥದೇ ಉಸಿರಾಟದ ಪ್ರಾಬ್ಲಮ್ ಆಗಿದ್ರೂ ಕೂಡ ಅದು ಬೇಗನೆ ಕ್ಯೂರ್ ಆಗುತ್ತೆ. ಅದರ ನಂತರ ನಾವು ಊದುಬತ್ತಿಯನ್ನು ಮತ್ತೊಮ್ಮೆ ಬೆಳಗಿ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಾಯ ಅಮೃತ ಕಲಶ ಅಸ್ತಾಯ ಸರ್ವಭಯ ವಿನಾಶಾಯ ಸರ್ವೋ ರೋಗ ನಿವಾರಣಾಯ ತ್ರಿಲೋಕಪಾತಾಯ ತ್ರಿಲೋಕನಾಥಾಯ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಅಷ್ಟಚಕ್ರ ನಾರಾಯಣ ನಮಃ ಅಂತೇಳಿ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಅದು ಕಷ್ಟ ಆಗುತ್ತಂದರೆ ಓಂ ಶ್ರೀ ಧನ್ವಂತರೇ ನಮಃ ಅಂತ ಹೇಳಿ ನೀವು ಒಂದು 108 ಬಾರಿ ಹೇಳ್ಕೊಂಡು ಧನ್ವಂತರಿ ಹತ್ರ ನೀವು ಆಶೀರ್ವಾದ ತೆಗೆದುಕೊಳ್ಳಿ. ನಿಮ್ಮ ಎಂಥದೇ ಒಂದು ಕಾಯಿಲೆಗಳಿದ್ರು ಕೂಡ ಹೇಳ್ಕೊಂಡು ನೀವು ಧನ್ವಂತರಿ ಹತ್ರ ಆಶೀರ್ವಾದ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕಾಯಿಲೆಗಳು ಕೂಡ ಗುಣವಾಗುತ್ತೆ. ಆಮೇಲೆ ಇದನ್ನು ನೀವು ರೆಗ್ಯುಲರ್ ಆಗಿ ಪೂಜೆ ಮಾಡ್ತಾ ಬನ್ನಿ. ದಿನನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರಾ ಆ ಟೈಮಲ್ಲಿ ಒಂದು ದೀಪಾರಾಧನೆ ಹೋಗ್ಲಿ, ಅಟ್ಲೀಸ್ಟ್ ನೀವು ಫೋಟೋ ಇಟ್ಟು ಪೂಜೆ ಮಾಡೋಕೆ ಆಗದೆ ಹೋದ್ರೂ ನಾನೀಗ ನಿಮಗೆ ದೀಪ ತಿಳಿಸ್ಕೊಟ್ಟಿದ್ದೀನಿ, ಸಾಸಿವೆ ಎಣ್ಣೆ ಹಾಕಿ ಆ ರೀತಿ ನೀವು ದೀಪ ಹಚ್ಚಿಬಿಟ್ಟು ಧನ್ವಂತರಿ ಹತ್ರ ನೀವು ಒಳ್ಳೆ ಆಶೀರ್ವಾದ ತೆಗೆದುಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಎಂಥ ರೋಗ ಲಕ್ಷಣಗಳಿದ್ರೂ ಕೂಡ ಪರಿಹಾರ ಸಿಗುತ್ತೆ. ಅದರ ನಂತರ ನಾವು ರೆಗ್ಯುಲರಾಗಿ ಯಾವ ರೀತಿ ಮಂಗಳಾರತಿ ಮಾಡ್ತೀವೋ ಕಾಯಿ ಹೊಡೆದು ಆ ರೀತಿ ನೀವು ನಮಸ್ಕಾರ ಮಾಡ್ಕೋಬೋದು. ಆಮೇಲೆ ತೀರ್ಥಕ್ಕೂ ಅಷ್ಟೇ, ತೀರ್ಥ ನಾವು ತೆಗೆದುಕೋಬೇಕಾದ್ರೆ ತೀರ್ಥದಲ್ಲಿ ಒಂದು ಸ್ವಲ್ಪ ತುಳಸಿ ಎಲೆಯನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಳಸಿ ಎಲೆಯಲ್ಲಿ ತುಂಬಾ ಔಷಧಿ ಗುಣಗಳಿವೆ, ಹಾಗಾಗಿ ಅದನ್ನ ನಾವು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ತುಳಸಿ ಎಲೆನ ನಾವು ಏನು ಪ್ರಸಾದ ಅಂತ ರೆಡಿ ಮಾಡ್ಕೊಂಡಿರ್ತೀವೋ, ನಾನು ಬಿಸಿ ಹಾಲನ್ನು ಇಟ್ಟಿದ್ದೇನೆ. ಅದ್ರ ಜೊತೆಯಲ್ಲಿ ನೀವು ಡ್ರೈ ಫ್ರೂಟ್ಸ್ ಸಹ ಇಟ್ಕೋಬೋದು, ಆಮೇಲೆ ಪಂಚಾಮೃತ ಮಾಡಿಡ್ಬೋದು. ಆ ರೀತಿಯೆಲ್ಲ ನೀವು ಪ್ರಸಾದ ಅಂತ ಮಾಡ್ಕೋಬೋದು. ನಾನು ಬಿಸಿ ಹಾಲಿಗೆ ನಾನು ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲವನ್ನು ಹಾಕಿ ಇಟ್ಟಿದ್ದೇನೆ. ಅದಕ್ಕೂ ಕೂಡ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅದರ ನಂತರ ಪೂಜೆ ಆದ ನಂತರ ನಾವು ಆ ಹಾಲನ್ನು ತೆಗೆದುಕೊಂಡು
ಹಚ್ಕೋಬೋದು. ನೆಕ್ಸ್ಟ್ ನೋಡಿ, ನಿಮಗೆ ಇದು ಪಂಚಗವ್ಯ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಅದನ್ನು ನಾವು ಉದ್ಬತ್ತಿಯಿಂದ ಹಚ್ಚಿಬಿಟ್ಟು ಧನ್ವಂತರಿಗೆ ಫೋಟೋ ನಾವು ಏನಿಟ್ಟು ಪೂಜೆ ಮಾಡ್ತಾ ಇರ್ತೀವೋ ಆ ದೇವರಿಗೆ ನೀವು ಅದನ್ನು ನೀವು ಕೇಳಿಕೊಂಡು ಬೇಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಈ ಪಂಚಗವ್ಯ ದೀಪಾರಾಧನೆ. ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆಯೇ ನಾನು ಇವಾಗ ಈಗ ತಾನೇ ನಿಮಗೆ ತಿಳಿಸಿರುವಂಥ ಮಂತ್ರವನ್ನು ಕೂಡ ನಾನು ಎಂಡಲ್ಲಿ ಇಮೇಜಸ್ ಹಾಕಿರ್ತೇನೆ. ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಬಿಟ್ಟು ನೀವು ರೆಗ್ಯುಲರಾಗಿ ಅದನ್ನ ಹೇಳ್ಕೊಳ್ತಾ ಬನ್ನಿ. ಈ ಪಂಚಗವ್ಯ ದೀಪಾರಾಧನೆ ಮಾಡಿದ ನಂತರ ಇದು ಏನಪ್ಪ ಅಂತಂದರೆ ಫುಲ್ ಪೌಡರ್ ಆಗಿಬಿಡುತ್ತೆ. ಆ ಪೌಡರ್ನ ನೀವು ತೆಗೆದುಕೊಂಡು ಹಾಲಿನಲ್ಲಿ ಒಂದು ಚಿಟಿಕೆ ಮಾತ್ರ ಅದನ್ನು ಹಾಕ್ಕೊಂಡು ರೆಗ್ಯುಲರಾಗಿ ನೀವು ಕುಡಿತಾ ಬಂದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಇದು ಆಯುರ್ವೇದದಲ್ಲೂ ಕೂಡ ಪ್ರೂವ್ ಆಗಿದೆ. ಅದ್ರ ಜೊತೆಯಲ್ಲಿ ನೀವು ಅದನ್ನು ದಿನನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಆಗ ನಿಮ್ಮಲ್ಲಿ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಯಾವುದೂ ನಿಮ್ಮಲ್ಲಿ ಪ್ರತಿಯೊಂದನ್ನು ಕೂಡ ಅದಕ್ಕೆ ನಿವಾರಣೆ ಮಾಡೋ ಶಕ್ತಿ ಇದೆ. ಹಾಗಾಗಿ ನೀವು ಈ ಪಂಚಗವ್ಯ ದೀಪಾರಾಧನೆ ಖಂಡಿತವಾಗ್ಲೂ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಫ್ರೆಂಡ್ಸ್, ನಾನು ಈಗ ತಾನೇ ನಿಮಗೆ ಮಂತ್ರವನ್ನು ತಿಳಿಸ್ಕೊಟ್ಟೆ. ಆ ಮಂತ್ರವನ್ನು ಕೂಡ ನಾನು ಇಮೇಜಸ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಬಿಟ್ಟು ನೀವು ರೆಗ್ಯುಲರಾಗಿ ಅದನ್ನ ಹೇಳ್ತಾ ಬನ್ನಿ ಪೂಜೆ ಮಾಡಬೇಕಾದ್ರೆ, ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಫಲತಾಮೂಲ ವಿಷಯ ಬಂದಾಗ ಮ್ಯಾಂಗೋ, ನಾನಿವತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಇಟ್ಟಿದ್ದೀನಿ. ನೀವು ರೆಗ್ಯುಲರಾಗಿ ಬಾಳೆಹಣ್ಣು ಸಹ ಇಡ್ಬೋದು. ಎರಡು ವೇಳೆದಲ್ಲಿ ಅಡಿಕೆ ಬಾಳೆಹಣ್ಣು ನಿಮಗೆ ರೆಗ್ಯುಲರಾಗಿ ಗೊತ್ತಿದೆ, ಆ ರೀತಿಯೇ ಹಿಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.